ಸುಮಾರು 30ಕ್ಕೂ ಹೆಚ್ಚು ನೀರಿನ ಮೋಟರ್ಗಳು ಕಳ್ತನ ಆಗಿದೆ. 15,000 ರೂಪಾಯಿ ಮೋಟರ್ ಅದು, 4 ಅಫ್ಟರ್ ನೀರು ಹತ್ತಬೇಕದು. ಇವ್ರದ್ದು ಒಂದು ದಂಧೆನೇ ಆಗ್ಬಿಟ್ಟಿದೆ ಇದು. ಮುಸ್ಲಿಮರ ಅವ್ರು, ಬೇರೆಯವ್ರು ಯಾರು ಅಲ್ಲ. ನಮ್ಮವ್ರು ಮಾಡಕ್ ಚಾನ್ಸೇ ಇಲ್ಲ ಅದು. ಅವ್ನು ಎಷ್ಟು ಚೆನ್ನಾಗಿ ಸಿಗ್ತಾನೆ ಗೊತ್ತಾಗೋ, ಹಿಂಗೆ ಡೈರೆಕ್ಟ್ ಆಗಿ ಕ್ಯಾಮ್ರ ಮುಂದೆನೆ ಬರ್ತಾನೆ. ಅದು ಏನು, ಅವ್ರ ಸ್ವಂತ ಮನೆ ಇದೆ. ನಂಗೆ ಒಬ್ಬ ಹೆಗಲ ಮೇಲೆ ಇಕ್ಕೊಂಡು, ಒಬ್ಬ ಹಿಂದೆ ಮಕ್ಕೊಂಡು, ಇನ್ನೊಬ್ಬ ಶಿಲ್ಪಿ ಹೊಡ್ಕೊಂಡು, ಒಬ್ಬ ಕಲ್ಲು ತಗೊಂಡು, ಶಿಲ್ಪಿ ಹೊಡೆದು ಕಲ್ಲು ತಗೊಂಡು ನೋಡಿದ್ರೆ ಯಾರು ಬಂದು ಬಗ್ಗೆ ನೋಡ್ತಾರೆ. ಹೆಚ್ಚು ಕಡಿಮೆ 15,000-16,000 ರೂಪಾಯಿ ಖರ್ಚಾಗುತ್ತೆ. ಅದು ಬಂದು ಒಂದು ಪೌರ ಕಾರ್ಮಿಕರ ಒಂದು ತಿಂಗಳ ಸಂಬಳ. ಇದಕ್ಕೆಲ್ಲ ಯಾರು ಹೊಣೆ? ಇವತ್ತಿಷ್ಟ ಆಗೈತಿ, ನಮ್ಮ ಮುಂದಕ್ಕೆ ಏನೇನು ಆಗ್ತಾಯ್ತು. ಇವಾಗ ವಯಸ್ಸು ಹುಡುಗರು ತಿರುಗಾಡಂಗಿಲ್ಲ, ಹುಡುಗಿ ಬರಂಗಿಲ್ಲ, ಜಾಸ್ತಿ ಇವ್ರದ್ದೇ ಆಗೋಗ್ಬಿಟ್ಟೈತೆ, ಏನ್ ಮಾಡ್ಬೇಕಪ್ಪ? ಜೆ ಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ VS ಗಾರ್ಡನ್ ಪಕ್ಕದ ಸುತ್ತಮುತ್ತ ಬಡಾವಣೆಗಳಲ್ಲಿ ಕಳೆದ ಒಂದು 10-15 ದಿನಗಳಿಂದ ಸುಮಾರು 30ಕ್ಕೂ ಹೆಚ್ಚು ನೀರಿನ ಮೋಟರ್ಗಳು ಕಳ್ತನ ಆಗಿದೆ. ಬಹಳಷ್ಟು ಕಡೆ CC ಕ್ಯಾಮ್ರಾ ಫುಟೇಜ್ ಗಳಲ್ಲಿ ತೆಗೆದು ನೋಡಿದಾಗ ಶಾಂತಿ ಪ್ರಿಯರು, ಅವಿದ್ಯಾವಂತ ಶಾಂತಿ ದೂತರು, ಇವರೇ ಆ ಫುಟೇಜ್ ಗಳಲ್ಲಿ ಕಳ್ತನ ಮಾಡ್ಕೊಂಡು ಹೋಗೋದು ದೃಶ್ಯಗಳು ನಾವು ನೋಡಿದೀವಿ. ನೋಡಪ್ಪ, ದಿನ 3 ಗಂಟೆಗೆ ಎದ್ದೇಳ್ತೀವಿ ನಾವು, ನೀರು ತಿನ್ಬಿಟ್ಟು ದಿನ ನೀರು ಬರುತ್ತೆ. ಬಟ್ಟೆ ಒಗಿಬೇಕು, ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು, ನಮ್ಮ ಮನೆ ಕೆಲಸ ಮಾಡೋರು ನೋಡಿದ್ರೆ ಮೋಟ್ರ್ ಹಿಂಗೆ ಎತ್ಕೊಂಡು ಹೋಗೋರು. ಹಿಂಗಾದ್ರೆ ನಾವೇನು ಮಾಡಬೇಕು? ನಮ್ಗೆ ಯಾರು ಬಂದು ಏನು ಎತ್ತ ಅಂತ ನೈಟಲ್ಲಿ ಪೊಲೀಸರು ತಿರುಗಬೇಕು, ಅವ್ರನ್ನ ಹಿಡಿಬೇಕು. ಇವಾಗ ನಮ್ಮ ಮಗ ಹೋಗ್ಬಿಟ್ಟು ಇದು ಮನೆಗಳಲ್ಲಿ ಕ್ಯಾಮ್ರಾ ಹಾಕಿರೋದನ್ನ ತೆಗ್ಸಿದ್ರೆ, ಇಬ್ಬರು ಅವರೇ, ಒಬ್ಬ ವೈಟಾಗಿ ಅವನೇ, ಮುಖಲ್ಲ ಗುಳ್ಳೆ ಇದೆ, ಕೂರ್ಲು ಉದ್ದಕ್ಬಿಟ್ಟಿದ್ದಾನೆ. ಮುಸ್ಲಿಮರ ಅವ್ರು, ಬೇರೆಯವ್ರು ಯಾರು ಅಲ್ಲ. ನಮ್ಮವ್ರು ಮಾಡಕ್ ಚಾನ್ಸೇ ಇಲ್ಲ ಅದು. ಇವ್ರದ್ದು ಒಂದು ದಂಧೆನೇ ಆಗ್ಬಿಟ್ಟಿದೆ ಇದು. ದುಡ್ಡು ಇಲ್ದಿರೋದಕ್ಕೆ ಬೇರೆಯವ್ರ ಹತ್ರ ಫೈನಾನ್ಸ್ ತಗೊಂಡು ನಾನು ಮೋಸ ಮೋಟ್ರ್ ತಂದು ಹಾಕೊಂಡಿದ್ದೀನಿ. ಅದ್ರದ್ದು ಬಿಲ್ಲು ಸಮೇತ ಎಲ್ಲ ಇದೆ. 16,000 ರೂಪಾಯಿ ಅದು ಮೋಟ್ರು. ಅಲ್ಲಿ ಈಗ ಹೂವು ವ್ಯಾಪಾರ ಮಾಡೋದು ಸ್ವಾಮಿ, ನಾವು ಕೂಲಿ ಕೆಲಸ ಮಾಡೋದು. ಅಲ್ಲೆಲ್ಲಿ ನೀರು ಕೂಕೊಂಡು ಕುಡಿತಾ ಇದ್ದೀವಿ. ಗೇಟ್ ಬೀಗ ಹಾಕಿಲ್ಲ ಅಂದ್ರೂ ಮನೆಗೆ ನುಗ್ಗಿ ಬಿಡ್ತಾರಲ್ಲ, ಅವಾಗ ಏನು ಮಾಡೋದು ಸ್ವಾಮಿ? ನಾವೆಲ್ಲ ಪೊಲೀಸ್ ಅವ್ರು ಬರ್ತಾರಂತಾರೆ, ಬರಲ್ಲ. ನಾವು ಸಾಲ ಫಾಲ ಮಾಡಿ ಇನ್ನೊಂದು ಮೋಟ್ರು ಫಿಟ್ ಮಾಡೋಣ ಅಂದ್ರೂ ಯಾರೂ ಸಾಲ ನಂಬಿ ಕೊಡ್ತಾ ಇಲ್ಲ ನಮಗೆ. ಹಂಗೆ ನೀರನ್ನ ಹಿಡ್ಕೊಂಡು ಏನೋ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೀವಿ ಸರ್. ಇವಾಗ ನಾವು ಅದು ಫಿಟ್ ಮಾಡಬೇಕಂದ್ರೂ ಒಂದು ತಿಂಗಳು ಸಂಬಳ ಸರ್ ನಮಗೆ. ನಾವು ಏನು ಮಾಡಬೇಕಂತಲೂ ಅರ್ಥ ಆಗ್ತಾಯಿಲ್ಲ ಸರ್ ನಮಗೆ. ಮೋಟ್ರ್ ಕಳೆದುಕೊಂಡಿರೋಂಥ ಮನೆಯವರು ಹೋಗಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಿಲ್ ತಗೊಂಬನ್ನಿ ಅಥವಾ ಇನ್ಸೂರೆನ್ಸ್ ಮಾಡಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಂದು ಮಾಜರ್ ಮಾಡ್ತೀವಿ, ನೋಡ್ತೀವಿ, ವಯಸ್ಸಲ್ಲಾದವ್ರನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದೇ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಯಾವತ್ತು ಆ ಕಳ್ಳರು ಸಿಗೋದು? 15,000 ರೂಪಾಯಿ ಮೋಟ್ರ್ ಅದು, 4 ಅಫ್ಟರ್ ನೀರು ಹತ್ತಬೇಕದು. ಇವಾಗ ಸುಮಾರಾಗಿ ಒಂದು ಈ ಸುತ್ತು ರೌಂಡಾಗಿ ಒಂದು 20-25 ಹೋಗ್ಬಿಟ್ಟೈತೆ. ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, 3 ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂವರೆಗೂ ಏನೂ ಇಲ್ಲ, ಹಿಂಗಾಗೈತೆ ಹಿಂಗಿಲ್ಲ ಅಂತ ಒಂದು ಹೇಳೋರೇ ಇಲ್ಲ. ಸುಮಾರು 4-5 ಜನ ತಂಡ ಬಂದಿದೆ, ಸುಮಾರು ಮನೆಗಳಲ್ಲಿ ವಾಚ್ ಮಾಡಿಕೊಂಡು ಅಂಥ ಮನೆಗಳ ಯಾರು ಇಲ್ದಿರೋ ಅಥವಾ ಯಾರು ಜನ ನಡೆದಾತ ಇಲ್ದಿರೋವಂಥ ಮನೆಗಳಲ್ಲಿ ಮೋಟ್ರ್ ಕಳ್ತನ ಮಾಡಿಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ದೃಶ್ಯಗಳು ಸಹ ನಮ್ಮ ಹತ್ರ ವಿಡಿಯೋ ಇದೆ. ಅವ್ನು ಎಷ್ಟು ಚೆನ್ನಾಗಿ ಸಿಗ್ತಾನೆ ಗೊತ್ತಾಗೋ, ಹಿಂಗೆ ಡೈರೆಕ್ಟ್ ಆಗಿ ಕ್ಯಾಮ್ರ ಮುಂದೆನೆ ಬರ್ತಾನೆ. ಅದು ಏನು, ಅವ್ರ ಸ್ವಂತ ಮನೆ ಇದೆ. ನಂಗೆ ಒಬ್ಬ ಹೆಗಲ ಮೇಲೆ ಇಕ್ಕೊಂಡು, ಒಬ್ಬ ಹಿಂದೆ ಮಕ್ಕೊಂಡು, ಇನ್ನೊಬ್ಬ ಶಿಲ್ಪಿ ಹೊಡ್ಕೊಂಡು, ಒಬ್ಬ ಕಲ್ಲು ತಗೊಂಡು, ಶಿಲ್ಪಿ ಹೊಡೆದು ಕಲ್ಲು ತಗೊಂಡು ನೋಡಿದ್ರೆ ಯಾರು ಬಂದು ಬಗ್ಗೆ ನೋಡ್ತಾರೆ? ನಾಯಿಗೆ ಅದೇನು ಬಿಸ್ಕೆಟ್ ಹಾಕೋ, ನಾ ಹಿಂಗೆ ನಿದ್ದೆ ಹೋಗ್ಬಿಟ್ಟೈತೆ. ಇನ್ನೇನು ಮಾಡೋದು, ನಾಯಿ ಸಾಕಂಗಿಲ್ಲ, ಇನ್ನು ಹೆಂಗಸರು ಈಚೆ ಬರೋಂಗಿಲ್ಲ, ಇನ್ನೇನು ಮಾಡಬೇಕು? ಪ್ರಾಣಕ್ಕೆ ಹೋದ್ರೆ ಪ್ರಾಣ ಕೊಡ್ತಾನ ಅವನು. ಮೋಟ್ರ್ ಎಲ್ಲೆಲ್ಲಿ ಕಳ್ತನ ಆಗಿದೆ, ಎಲ್ಲರೂ ಪೌರ ಕಾರ್ಮಿಕರೇ ಆಗಿದ್ದಾರೆ. ಈಗ ಒಂದು ಮೋಟ್ರ್ ತಗೊಬೇಕು ಅಂದ್ರೆ ಕಡಿಮೆ ಅಂದ್ರೆ ಒಂದು 15,000 ರೂಪಾಯಿ ಬೇಕು. ಪ್ಲಂಬರ್ ಬಂದು ಫಿಟ್ ಮಾಡ್ಕೊಡ್ಬೇಕು, ಅವನಿಗೂ 1,000 ರೂಪಾಯಿ ಬೇಕು. ಹೆಚ್ಚು ಕಡಿಮೆ 15,000-16,000 ರೂಪಾಯಿ ಖರ್ಚಾಗುತ್ತೆ. ಅದು ಬಂದು ಒಂದು ಪೌರ ಕಾರ್ಮಿಕರ ಒಂದು ತಿಂಗಳ ಸಂಬಳ. ಇದಕ್ಕೆಲ್ಲ ಯಾರು ಹೊಣೆ? ಸ್ಟೇಷನ್ ಅಲ್ಲಿ ಅದನ್ನ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಇಲ್ಲಿಗೂ ಒಂದು 20 ದಿವಸ ಆಯ್ತು, ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಾವೇ ಫುಟೇಜ್ ಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ ಸ್ಟೇಷನ್ಗೆ, ಇಂಥ ವ್ಯಕ್ತಿಗಳೇ ಅಂತ ಅದರಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ನಮ್ಮ ಶಾಂತಿ ದೂತರು, ಅವಿದ್ಯಾವಂತ ಶಾಂತಿ ದೂತರು ಮಾಡಿದ್ದಾರೆ ಅಂದ್ಬಿಟ್ಟು. ಇವತ್ತಿಷ್ಟ ಆಗೈತಿ, ನಮ್ಮ ಮುಂದಕ್ಕೆ ಏನೇನು ಆಗ್ತಾಯಿತ್ತು. ಇವಾಗ ವಯಸ್ಸು ಹುಡುಗರು ತಿರುಗಾಡಂಗಿಲ್ಲ, ಹುಡುಗಿ ಬರಂಗಿಲ್ಲ, ಜಾಸ್ತಿ ಇವ್ರದ್ದೇ ಆಗೋಗ್ಬಿಟ್ಟೈತೆ, ಏನು ಮಾಡಬೇಕಪ್ಪ? ನಮಗಾಗಿದ್ದು ಇನ್ನೊಬ್ರಿಗೆ ಆಗಬಾರ್ದು. ಪೊಲೀಸ್ ಮಾರ ಬಿಡಬೇಕು, ಅಲ್ಲಿ ಯಾರು ಅಂತ ಹಿಡಿಯಬೇಕು. ಪೊಲೀಸರು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಆ್ಯಕ್ಷನ್ ತಗೋಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀನಿ.